ಅಟ್ ಪ್ರೆಸೆಂಟ್ ಸಿಚುವೇಶನ್ ನಮಗೆ ಕೋವಿಡ್ ಪೇಷಂಟನ್ನು ಒಂದು ಕೇರ್ ಮಾಡುವುದೇ ದೊಡ್ಡ ಒಂದು ರಿಸ್ಕ್. ಒಂದು ಕಡೆಯಲ್ಲಿ ಅವರ ಆರೋಗ್ಯವನ್ನು ನೋಡಬೇಕು, ಒಂದು ಕಡೆ ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಬೇಕು, ಮತ್ತೊಂದು ಕಡೆ ನಮ್ಮ ಮನೆಯವರ ಆರೋಗ್ಯವನ್ನು ನಾವು ನೋಡ್ಕೊಳ್ಬೇಕು. ಕೋವಿಡ್ ಅಂದ ತಕ್ಷಣ ಇಲ್ಲ, ಕೋವಿಡ್ ಅಂತ ನಮಗೆ ಕೋವಿಡ್ ಬಂದಿದೆ, ನಾವು ದೂರ ಇರಬೇಕು, ನಮ್ಮ ಜನ ಮಾತಾಡಿಸಬಾರ್ದು, ಆ ಥರ ಥಿಂಕಿಂಗ್ ಎಲ್ಲ ಜಾಸ್ತಿ ಬರೋದು ಕೋವಿಡ್ ಪೇಷಂಟಲ್ಲಿ. ಅದು ಯಾವ್ದು ಬರೋ ಥರ ನೋಡ್ಕೊಳ್ಳಿ, ಒಳ್ಳೆ ಕೇರ್ ಕೊಡಿ, ಒಳ್ಳೆ ಕೇರ್ ಕೊಟ್ಟು ಅವ್ರು ಹುಷಾರಾಗಿ ಹೋಗೋ ಥರ ಮಾಡಿ ಅಂತ ನಮ್ಮ ಮನೆಯವರು ಹೇಳಿದ್ದು. ಹಾಗೆ ಚಾಲೆಂಜಿಂಗ್ ಸಿಚುವೇಶನ್ ಅಂದರೆ ಪೇಷಂಟ್ ವರ್ಸ್ಟ್, ತುಂಬ ಬ್ಯಾಡ್ ಪರಿಸ್ಥಿತಿಗೆ ಹೋಗುವಾಗ ಅವರನ್ನು ಸಿ ಪಿ ಆರ್ ಕೊಟ್ಟು ಇಂಟುವೇಷನ್, ಡಾಕ್ಟರ್ಸ್ ಇಂಟುವೇಷನ್ಸ್ ಮಾಡ್ತಾರೆ. ಸೊ ಸಿ ಪಿ ಆರ್ ನಮ್ಮ ಕೈಯಲ್ಲಿ ಆದಷ್ಟು ಸಿ ಪಿ ಆರ್ ಕೊಟ್ಟು ಪೇಷಂಟನ್ನು ಮತ್ತೆ ರಿಕವರ್ ಮಾಡಿ ನಾರ್ಮಲ್ ಪರಿಸ್ಥಿತಿಗೆ ತಗೊಂಬಂದದ್ದು. ಅದೊಂದು ನಮ್ಮದು ಚಾಲೆಂಜ್ ಸಿಚುವೇಶನ್. ಪೇಷಂಟ್ ಪಾರ್ಟಿ ಅಂದ್ಕೊಂಡಿರ್ತಾರೆ, ಇಲ್ಲ ಪೇಷಂಟು ಬದುಕುಳಿಯೋದಿಲ್ಲ, ತುಂಬ ಥಿಂಕಿಂಗ್ ಎಲ್ಲ ಇರ್ತದೆ. ಬಟ್ ಅಂಥ ಪೇಷಂಟ್ಗಳನ್ನು ನಾವು ಡಾಕ್ಟರ್ ಮುಖಾಂತರ ಇಂಟುಬೇಟ್ ಮಾಡಿ, ಅವರ ಆರ್ಡರ್ಸ್ನ ಫಾಲೋಸ್ ಮಾಡಿ, ಎಮ್ ಐ ಸಿ ಶಿಫ್ಟ್ ಮಾಡಿ ಬದುಕಿಸಿ ಮತ್ತೆ ಮನೆಗೆ ಹೋಗುವಂಥ ಸಿಚುವೇಶನ್ಗಳು ತುಂಬ ಮಾಡಿದ್ದೇವೆ. ಸೊ ಅದು ನನ್ನ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ರೆ, ತುಂಬ ಪೇಷಂಟ್ ಅಂದರೆ ಅವರು ಹುಷಾರಿಲ್ಲದಾಗ ಪೇಷಂಟ್ ಪಾರ್ಟಿಸೆಲ್ಲ ತುಂಬ ಬ್ಯಾಡಾಗಿ ನಮ್ಮ ಹತ್ರ ರೂಡ್ ಮಾಡೋದು ಉಂಟು, ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ, ಅದು ಇದು ಅಂತ ಹೇಳ್ಕೊಂಡು. ಬಟ್ ಅವರು ಲಾಸ್ಟಿಗೆ ಪೇಷಂಟಿಗೆ ಒಳ್ಳೆ ಕೇರ್ ತಗೊಂಡು ಹುಷಾರಾದಾಗ ಅವರೇ ಬಂದು ಲಾಸ್ಟಿಗೆ ಸಾರಿ ಈ ಥರ ಮಾತಾಡಿದ್ರು, ರಾಂಗ್ ಆಯಿತು ಅಂತ ಹೇಳಿದ್ದು ಉಂಟು. ಆ ಟೈಮ್ ನಮಗೆ ಸ್ವಲ್ಪ ಬೇಜಾರಾಗಿದ್ದು ಉಂಟು, ಬೇಜಾರಾಗಿ ತುಂಬ ಫೀಲ್ ಆಗಿದ್ದಂಥ ಸಿಚುವೇಶನ್ ನಾವು ಫೇಸ್ ಮಾಡಿದೆ. ಪೇಷಂಟ್ ಬಂದು ನಮಗೆ ಆಶೀರ್ವಾದ ಮಾಡಿ ಹೋದಂಥ ದಿನಗಳಲ್ಲಿ ತುಂಬ ಫೀಲ್ ಆಗಿದೆ. ಅದೇ ನಮಗೆ ಸಾಕಂತಾಯಿತು ಜೀವನದಲ್ಲಿ. ಪಿಪಿ ಕಿಟ್ ಹಾಕಿರೋದು ತುಂಬ ಕಷ್ಟನೇ, ಎಲ್ಲರೂ ಹೇಳ್ಬೋದು ಹಾಸ್ಪಿಟ್ಲಿಗೆ ಬರ್ತಾರೆ ಪಿಪಿ ಕಿಟ್ ಹಾಕ್ತಾರೆ, ಏನಿಲ್ಲ ಅವರಿಗೆ ಅಂತೇಳಿ. ಬಟ್ ಅವರು ಒಂದು 5 ಮಿನಿಟ್ಸ್ ಹಾಕಿ ನಿಂತರೆ ಗೊತ್ತಾಗ್ತದೆ ಅದರ ಕಷ್ಟ ಏನು ಅಂತೇಳಿ. ಬಟ್ ನಾವು ಅದು ಯಾವ ಥಿಂಕ್ ಮಾಡೋದಿಲ್ಲ. ಮತ್ತು ಒಂದು ಸಮಾಜದವರು ಲಾಸ್ಟ್ ಇಯರ್ ನಮ್ಮನ್ನು ನೋಡ್ತಿದ್ದ ರೀತಿಯು ಈ ವರ್ಷ ನೋಡ್ತಿದ್ದ ರೀತಿಯು ಸ್ವಲ್ಪ ವ್ಯತ್ಯಾಸ ಆಗಿದೆ. ಲಾಸ್ಟ್ ಇಯರ್ ನಾವು ರೋಡಲ್ಲಿ ಹೋಗುವಾಗ ನಮ್ಮ ನೋಡಿಯು ನೋಡೋದಾಗೆ ಮಾಡ್ತಿದ್ರು, ಈ ವರ್ಷ ನಮಗೆ ಸ್ವಲ್ಪ ವಿಶ್ ಮಾಡ್ತಾರೆ. ಆಗ ನಮಗೆ ಒಂದು ಫೀಲ್ ಆಗ್ತಿತ್ತು, ನಾವು ಅಲ್ಲಿ ಅಷ್ಟು ಸರ್ವಿಸ್ ಕೊಡ್ತಿದ್ದೇವೆ, ಜನರು ನಮ್ಮ ಸರ್ವಿಸನ್ನು ಒಂದು ಅರ್ಥೈಸಿಕೊಳ್ಳದೆ ಒಂದು ಐಸೋಲೇಷನ್ ರೀತಿಯಲ್ಲಿ ನಮ್ಮನ್ನು ನೋಡುವಾಗ ಸ್ವಲ್ಪ ಬೇಜಾರಾಗ್ತಿತ್ತು. ನಮ್ಮ ಸಹೋದ್ಯೋಗಿಗಳು ಒಟ್ಟಿಗೆ ನಾವು ಮಾತಾಡ್ತಿದ್ದೆವು, ನಾವು ಇಷ್ಟೆಲ್ಲ ಇಲ್ಲಿ ಸರ್ವಿಸ್ ಕೊಡ್ತೇವೆ, ಜನರು ಮಾತ್ರ ನಮ್ಮನ್ನು ನೋಡುವುದು ಒಂದು ಬೇರೆ ದೃಷ್ಟಿಯಿಂದ ಸ್ವಲ್ಪ ಫೀಲ್ ಆಗ್ತಿತ್ತು. ಹಾಗೆ ಸಮಾಜದವರಲ್ಲಿ ನಾವು ಒಂದು ರಿಕ್ವೆಸ್ಟ್, ನಮ್ಮಲ್ಲಿ ಏನಾದರೂ ಒಂದು ನ್ಯೂನತೆ ಏನಾದರೂ ಆದರೆ ಸೆಕೆಂಡ್ ಪಿ ಯು ಸಿ ಮುಗಿದ ನಂತರ ನನಗೆ ನರ್ಸಸ್ ಅಂದರೆ ತುಂಬ ಇಷ್ಟ. ಮುಂಚೆಯಿಂದ ಪೇಷಂಟ್ ಕೇರ್ ಕೊಡೋದು ಆ್ಯಂಡ್ ಹಾಸ್ಪಿಟಲಲ್ಲಿ ಕೆಲಸ ಮಾಡೋದಂದರೆ ತುಂಬ ಇಷ್ಟ ಇತ್ತು. ಸೊ ಅದಕ್ಕೋಸ್ಕರ ನಾನು ನರ್ಸಿಂಗ್ ಲೈಫ್ ಸೆಲೆಕ್ಟ್ ಮಾಡಿಕೊಂಡು ವರ್ಕಿಂಗ್ ಲೈನ್ಗೆ ಕಂಟಿನ್ಯೂ ಮಾಡುವ ಹಾಗೆ ವರ್ಕಿಂಗ್ ಲೈನ್ ನರ್ಸಸ್ ಕೇರ್ ಕೊಡೋದು ಅದಕ್ಕೆಲ್ಲ ಸೆಲೆಕ್ಟ್ ಮಾಡಿದ್ದೆ ನರ್ಸಸ್ ಲೈಫ್. ನಾನು ಸೆಕೆಂಡ್ ಇಯರ್ ಮುಗಿದ ತಕ್ಷಣ ನನ್ನ ಅಮ್ಮ ಹೇಳಿದರು ನರ್ಸಿಂಗ್ ಮಾಡು ಅಂತ. ಸೊ ಅದಕ್ಕೋಸ್ಕರ ನಂಗೆ ನರ್ಸಿಂಗ್ ಫೀಲ್ಡ್ ಇಷ್ಟ ಇತ್ತು. ಮತ್ತು ನನ್ನ ಅಕ್ಕ ಕೂಡ ನರ್ಸ್, ಅವಳು ನನ್ನ ಇನ್ಸ್ಪಿರೆನ್ಸ್ ಮಾಡಿದ್ಲು ನರ್ಸ್ ಮಾಡಿ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ನರ್ಸ್ ಮಾಡ್ತೇನೆ. ವೆನ್ ಐ ವಾಸ್ ಇನ್ ಪಿ ಯು ಸಿ, ನಮ್ಮದು ಸೆಂಡ್ ಆಫ್ ಡೇ, ನಮ್ಮ ಮ್ಯಾಂಗ್ಳೂರಿದು ಸೀನಿಯರ್ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮೇರಿವಾಸ್ ಮೇಡಮ್ ಅಂತ ಇದ್ದರು, ಅವ್ರದ್ದೊಂದು ಟಾಕ್ ಇತ್ತು ಆ ದಿವಸ. ಆ ಟಾಕಿಂದ ನಾನು ಸ್ವಲ್ಪ ಇದು ಆ ಟಾಕ್ ನಮಗೆ ತುಂಬ ಇಂಪ್ಲಿಮೆಂಟ್ ಆಯಿತು, ಅದರಿಂದಾಗಿ ನರ್ಸಿಂಗ್ ಪ್ರೊಫೆಷನ್ ಸೆಲೆಕ್ಟ್ ಮಾಡಲಿಕ್ಕೆ ಒಂದು ಸ್ಪಿರಿಟ್ ಬಂತು. ಕೋವಿಡ್ ಟೈಮಲ್ಲಿ ಎಲ್ಲದನ್ನು ನಾವು ಈಸಿಯಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ, ಬಿಕಾಸ್ ನಮ್ದು ಲೈಫ್ ಕೂಡ ಇರ್ತದೆ. ನಾವು ಅದನ್ನು ಪೇಷಂಟ್ ಕೇರ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಮರೆತು ಹೋಗ್ತೇವೆ, ಅಂದರೆ ನಮಗೂ ಒಂದು ಲೈಫ್ ಇದೆ, ನಮಗೂ ಒಂದು ಕುಟುಂಬ ಇದೆ ಅಂತ. ನಾವು ನಮ್ಮ ಸೇಫ್ಟಿಯಲ್ಲಿದ್ದರೆ ನಾವು ಸೇಫ್ ಆಗಿರ್ಬೋದು, ಮತ್ತು ನಮ್ಮ ಕುಟುಂಬದವರನ್ನು ಕೂಡ ಸೇಫಾಗಿ ಇಟ್ಕೊಳ್ಬೋದು ಅನ್ನೋ ಒಂದು ಥಿಂಕಿಂಗ್ ಇರುತ್ತೆ. ನಾವು ಪೇಷಂಟ್ ಯಾವಾಗ ಟ್ರೀಟ್ಮೆಂಟ್ ಮಾಡ್ತೀವಿ ಆವಾಗ ನಮ್ಮ ಜಾಗೃತೆಯಲ್ಲಿ ನಾವು ಇದ್ದು ಪೇಷಂಟ್ ಎಷ್ಟೇ ಬ್ಯಾಡ್ ಇದ್ದರೂ ಕೂಡ ಅವ್ರ ಹತ್ರ ನಾವು ಒಳ್ಳೆ ರೀತಿಯಲ್ಲಿ ವರ್ತಿಸಿ, ಅಂದರೆ ಅವ್ರಿಗೆ ಯಾವ ರೀತಿ ಪೇನ್ಫುಲ್ ಆಗಬಾರ್ದು, ಅವರು ನಾನು ಹಾಸ್ಪಿಟಲಲ್ಲಿ ಇದ್ದೇನೆ, ನಾನು ಬದುಕೋದಿಲ್ಲ, ನನಗೆ ಲೈಫ್ ಇಲ್ಲ, ಮುಂದೆ ಬೇರೆ ಥರ ಅಂತೇಳಿ ಮೆಂಟಲಿ ಅವರು ಚೇಂಜಸ್ ಆಗ್ಬೋದು. ಬಟ್ ನಾವು ಅವರನ್ನು ಆ ರೀತಿ ಥಿಂಕ್ ಮಾಡೋದಾಗೆ, ನಾವು ಒಂದು ಮನೆಯಲ್ಲೇ ಇದ್ದೇವೆ, ಒಳ್ಳೆ ರೀತಿ ಟ್ರೀಟ್ಮೆಂಟ್ ತಗೊಳ್ತಿದ್ದೇವೆ, ಹುಷಾರಾಗಿ ಹೋಗ್ತಿದ್ದೇವೆ ಅಂತ ಥಿಂಕ್ ಮಾಡೋ ಥರ ಮಾಡಿ ಎಲ್ಲ ರೀತಿಯ ಟ್ರೀಟ್ಮೆಂಟ್ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಟ್ರೀಟ್ಮೆಂಟನ್ನು ಕೊಟ್ಟು ನಾವು ಮನೆಗೆ ಕಳಿಸಿದ್ದು ಉಂಟು. ಕೆಲವೊಮ್ಮೆ ನಮ್ಮ ಕೈಲಿ ಆಗದಂಥ ಪರಿಸ್ಥಿತಿಗಳು ಕೂಡ ಇದೆ, ಇಲ್ಲ ಅಂತ ಹೇಳುವುದಿಲ್ಲ. ಹಾಗೆಂತೇಳಿ ನಾವು ಅವರನ್ನು ಬ್ಯಾಡ್ ಆಗಿಡಲಿಲ್ಲ, ನಮ್ಮ ಕೈಲಿ ಎಷ್ಟು ಆಗ್ತದೆ ಅಷ್ಟು ನಾವು ಪ್ರಯತ್ನ ಮಾಡ್ತೇವೆ. ಅಟ್ ಪ್ರೆಸೆಂಟ್ ಸಿಚುವೇಶನ್ ನಮಗೆ ಕೋವಿಡ್ ಪೇಷಂಟನ್ನು ಒಂದು ಕೇರ್ ಮಾಡುವುದೇ ದೊಡ್ಡ ಒಂದು ರಿಸ್ಕ್.
ಒಂದು ಕಡೆಯಲ್ಲಿ ಅವರ ಆರೋಗ್ಯವನ್ನು ನೋಡಬೇಕು ಒಂದು ಕಡೆ ನಮ್ಮ ಆರೋಗ್ಯವನ್ನು ನಾವು ನೋಡಿಕೊಳ್ಳಬೇಕು ಮತ್ತೊಂದು ಕಡೆ ನಮ್ಮ ಮನೆಯವರ ಆರೋಗ್ಯವನ್ನು ನಾವು ನೋಡಿಕೊಳ್ಳಬೇಕು ಸೋ ಓವರ್ ಆಗಿ ಇದೊಂದು ಚಾಲೆಂಜ್ ಸಿಚುಯೇಷನ್ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಹೆದ್ರಿಕೆ ಸ್ವಲ್ಪ ಸ್ಟಾರ್ಟಿಂಗ್ ಹೆದ್ರಿಕೆ ಇತ್ತು ಮತ್ತೆ ಕಂಟಿನ್ಯೂ ಸೇಮ್ ಕೇರ್ ಸೋ ನಾವು ಪಿಪಿ ಹಾಕಿ ಕವರ್ ಹಾಕೊಂಡು ಅಟ್ ಲೀಸ್ಟ್ ಪೇಷಂಟ್ ಕೊಡ್ತೀವಿ ಸೋ ನಮ್ಮ ಸೇಫ್ಟಿಗೋಸ್ಕರ ಮಾಸ್ಕ್ ಹಾಕೊಂಡು ಫೇಸ್ ಶೀಲ್ಡ್ ಹಾಕೊಂಡು ನಾವು ಸೇಫ್ಟಿಯಲ್ಲಿ ಇದ್ದು ನಾವು ಅವರಿಗೆ ಫಸ್ಟ್ ಕೇರ್ ಕೊಡ್ಕೊಂಡು ಅಂತ ಥಿಂಕಿಂಗ್ ನಮ್ಮ ಥಿಂಕಿಂಗ್ ಅಷ್ಟೇ ನನ್ನ ಮನೆಯವರು ಆಲ್ವೇಸ್ ಸಪೋರ್ಟ್ ಇದ್ದಾರೆ ನನಗೆ ಆಲ್ವೇಸ್ ಯಾವತ್ತೂ ಫಸ್ಟ್ ಇಂದ ನಾನು ನರ್ಸಿಂಗ್ ಲೈಫ್ ಅಲ್ಲಿ ನಾನು ಸೆಕೆಂಡ್ ಪಿಯುಸಿ ಆಗಿ ಜಾಯಿನ್ ಆಗೋಗ್ಲೇ ಅವರು ಫುಲ್ ಸಪೋರ್ಟ್ ಹೋಲ್ ಫ್ಯಾಮಿಲಿ ಸಪೋರ್ಟ್ ಇದ್ದಾರೆ ನಮಗೆ ಈವನ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ನರ್ಸಿಂಗ್ ಲೈಫ್ ಅಂದರೆ ಆಲ್ ಎಲ್ಲರೂ ಲೈಕ್ ಮಾಡ್ತಾರೆ ನರ್ಸಿಂಗ್ ಲೈಫ್ ಇವಾಗಲೂ ಅಷ್ಟೇ ಕೋವಿಡ್ ಟೈಮಲ್ಲೂ ಅಷ್ಟೇ ನಾರ್ಮಲ್ ಟೈಮಲ್ಲೂ ಅಷ್ಟೇ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತಲೂ ಹೇಳ್ತಾ ಇರ್ತಾರೆ ಅಂದರೆ ನಮ್ಮ ನಿಮ್ಮದು ಕೇರ್ ಮಾಡಿಕೊಂಡು ಪೇಷಂಟ್ ಅವರನ್ನು ಒಳ್ಳೆ ರೀತಿ ನೋಡು ಅಂತ ಹೇಳ್ತಾ ಇರ್ತಾರೆ ಇಲ್ಲ ನಮಗೆ ಕೋವಿಡ್ ನೀವು ಪೇಷಂಟ್ ನೋಡ್ತಿದ್ದೀರಾ ಅಂತ ಹೇಳಿದ ತಕ್ಷಣ ಎಲ್ಲ ನಮಗೆ ಓಕೆ ನೀವು ಕೋವಿಡ್ ಪೇಷಂಟ್ ನೋಡ್ತಿದ್ದೀರಾ ನಿಮ್ಮ ಜಾಗೃತೆ ನೀವು ಇರಿ ಪೇಷಂಟ್ ಅನ್ನು ಕೂಡ ಚೆನ್ನಾಗಿ ನೋಡಿ ಅವರಿಗೆ ಅಂದ್ರೆ ನಾನು ಒಬ್ಬ ಪೇಷಂಟ್ ಆಗಿಲ್ಲ ಅಂತ ಅನ್ನೋ ಫೀಲ್ ಕೂಡ ಬರೋ ತರ ಮಾಡಿ ಕೋವಿಡ್ ಅಂದ ತಕ್ಷಣ ಇಲ್ಲ ಕೋವಿಡ್ ಅಂದ್ರೆ ನಮಗೆ ಕೋವಿಡ್ ಬಂದಿದೆ ನಾವು ದೂರ ಇರಬೇಕು ನಮ್ಮ ಜನ ಮಾತಾಡಿಸಬಾರದು ಆ ತರ ಥಿಂಕಿಂಗ್ ಎಲ್ಲ ಜಾಸ್ತಿ ಬರೋದು ಕೋವಿಡ್ ಪೇಷಂಟ್ ಅಲ್ಲಿ ಅದು ಯಾವುದು ಬರೋ ತರ ನೋಡ್ಕೊಳ್ಳಿ ಒಳ್ಳೆ ಕೇರ್ ಕೊಡಿ ಒಳ್ಳೆ ಕೇರ್ ಕೊಟ್ಟು ಅವರು ಹುಷಾರಾಗಿ ಹೋಗೋ ತರ ಮಾಡಿ ಅಂತ ನಮ್ಮ ಮನೆಯವರು ಹೇಳಿದ್ರು ಹಾಗೆ ಮತ್ತೆ ನಮ್ಮ ಹಾಸ್ಪಿಟಲ್ ಇರುವ ನಮ್ಮ ಮ್ಯಾಮ್ಸ್ ಡಾಕ್ಟರ್ಸ್ ಎಲ್ಲ ಕೂಡ ನಮ್ಮ ಜೊತೆ ನಮ್ಮ ಡಾಕ್ಟರ್ಸ್ ಕೂಡ ಹೇಳೋದು ಕೂಡ ಹಾಗೇ ಚಾಲೆಂಜಿಂಗ್ ಸಿಚುಯೇಷನ್ ಅಂದ್ರೆ ಪೇಷಂಟ್ ವರ್ಸ್ಟ್ ತುಂಬಾ ಬ್ಯಾಡ್ ಪರಿಸ್ಥಿತಿಗೆ ಹೋಗುವಾಗ ಅವರನ್ನ ಸಿಪಿಆರ್ ಕೊಟ್ಟು ಇಂಟುಬೇಷನ್ ಡಾಕ್ಟರ್ಸ್ ಇಂಟುಬೇಷನ್ಸ್ ಮಾಡ್ತಾರೆ ಸೋ ಸಿಪಿಆರ್ ನಮ್ಮ ಕೈಯಲ್ಲಿ ಆದಷ್ಟು ಸಿಪಿಆರ್ ಕೊಟ್ಟು ಪೇಷಂಟ್ ಅನ್ನ ಮತ್ತೆ ರಿಕವರ್ ಮಾಡಿ ನಾರ್ಮಲ್ ಪರಿಸ್ಥಿತಿಗೆ ತಕೊಂಡ್ಬಂದದ್ದು ಅದೊಂದು ನಮ್ಮದು ಚಾಲೆಂಜ್ ಸಿಚುಯೇಷನ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನಾವು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ವರ್ಕ್ ಮಾಡೋದ್ರಿಂದ ತುಂಬಾ ಪೇಷಂಟ್ ಬ್ಯಾಡ್ ಆಗಿ ಬಂದದ್ದು ಉಂಟು ಅಂದ್ರೆ ಎಂಐ ಕೇಸಸ್ ಅಂತದೆಲ್ಲ ಸೋ ಅದು ನಾವು ಇನ್ನೇನು ಅದು ಪೇಷಂಟ್ ಪಾರ್ಟಿ ಅನ್ಕೊಂಡಿರ್ತಾರೆ ಇಲ್ಲ ಪೇಷಂಟು ಬದುಕುಳಿಯೋದಿಲ್ಲ ತುಂಬ ಥಿಂಕಿಂಗ್ ಎಲ್ಲ ಇರ್ತದೆ ಬಟ್ ಅಂಥ ಪೇಷಂಟ್ಗಳನ್ನು ನಾವು ಡಾಕ್ಟರ್ ಮುಖಾಂತರ ಇಂಟುಬೇಟ್ ಮಾಡಿ ಅವರ ಆರ್ಡರ್ಸ್ನ ಫಾಲೋಸ್ ಮಾಡಿ ಎಂಐಸಿ ಶಿಫ್ಟ್ ಮಾಡಿ ಬದುಕಿಸಿ ಮತ್ತೆ ಮನೆಗೆ ಹೋಗುವಂಥ ಸಿಚುವೇಶನ್ಗಳು ತುಂಬ ಮಾಡಿದ್ದೇವೆ ಸೊ ಅದು ನನ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ತುಂಬ ಪೇಷಂಟ್ ಅಂದರೆ ಅವರು ಹುಷಾರಿಲ್ಲದಾಗ ಪೇಷಂಟ್ ಪಾರ್ಟಿಸಲ್ಲ ತುಂಬ ಬ್ಯಾಡಾಗಿ ನಮ್ಮ ಹತ್ರ ರೂಡ್ ಮಾಡೋದು ಉಂಟು ಹಾಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ ಅದು ಇದು ಅಂತ ಹೇಳ್ಕೊಂಡು ಬಟ್ ಅವರು ಲಾಸ್ಟಿಗೆ ಪೇಷಂಟಿಗೆ ಒಳ್ಳೆ ಕೇರ್ ತಗೊಂಡು ಹುಷಾರಾದಾಗ ಅವರೇ ಬಂದು ಲಾಸ್ಟಿಗೆ ಸಾರಿ ಈ ಥರ ಮಾತಾಡಿದ್ರು ರಾಂಗ್ ಆಯಿತು ಅಂತ ಹೇಳಿದ್ದು ಉಂಟು ಈ ಥರ ಎಲ್ಲ ನರ್ಸಿಂಗಲ್ಲಿ ಯಾವುದು ಕೂಡ ಬೆಸ್ಟ್ ಬೆಸ್ಟ್ ಅಂತ ಹೇಳಲಿಕ್ಕಾಗಲ್ಲ ವರ್ಸ್ಟ್ ಅಂತಂದರೆ ಫಸ್ಟ್ ಬೈದು ಬೈ ಅಂದರೆ ಪೇಷಂಟ್ ಪಾರ್ಟಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೇವೆ ಬಟ್ ಅವರು ಆ ಸಿಚುವೇಶನಲ್ಲಿ ಪೇಷಂಟ್ ಪಾರ್ಟಿಗೆ ಏನಾದರೂ ಆಗ್ತದೆ ಪೇಷಂಟ್ಗೆ ಏನಾದರೂ ಆಗ್ತದೆ ಅಂತ ಪೇಷಂಟ್ ಪಾರ್ಟಿಗಳು ನರ್ವಸ್ ಆಗೋದು ಜಾಸ್ತಿ ಅಂಥ ಟೈಮಲ್ಲಿ ಕೆಲವೊಂದು ರೂಡಾಗಿ ಹ್ಯಾಬ್ ಅಂದರೆ ಬಿಹೇವ್ ಮಾಡ್ತಾರೆ ಮತ್ತೆ ಬಂದು ನಮ್ಮ ಹತ್ರ ಕನ್ವಿನ್ಸ್ ಆದಮೇಲೆ ಸರಿ ಆಗ್ತಾರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಒಂದು ನಮಗೆ ಉಂಟು ಈಗ ವರ್ಸ್ಟ್ ಅಂದರೆ ಈಗ ಒಂದು ಮನುಷ್ಯನಿಗೆ ಏನಾಗ್ತದೆ ಅಂತ ನಮಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಪೇಷಂಟ್ ರಶ್ ಆಗಿ ಎಮರ್ಜೆನ್ಸಿಗೆ ಬರ್ತಿದ್ದೆ ಈಗ ನಾವು ಮುಖ್ಯವಾಗಿ ಎಮರ್ಜೆನ್ಸಿ ನಾವು ಕೆಲಸ ಮಾಡ್ತಿದ್ದೀನಿ ಆ ಹೊತ್ತಲ್ಲಿ ನಾವು ಬೇರೆ ಪೇಷಂಟ್ಗೆ ಇಂಪಾರ್ಟೆಂಟ್ ಕೊಡುವ ಸಮಯದಲ್ಲಿ ಒಮ್ಮೊಮ್ಮೆ ಈ ಪೇಷಂಟ್ ಬರುವ ಪೇಷಂಟ್ಗೆ ಕೇರ್ ಕೊಡುವಾಗ ಸ್ವಲ್ಪ ವ್ಯತ್ಯಾಸ ಆಗುವಾಗ ಪೇಷಂಟ್ ಪಾರ್ಟಿ ನಮ್ಮ ಮೇಲೆ ಸಿಟ್ಟನ್ನು ತೋರಿಸ್ತಿದ್ರು ಆಗ ನಮಗೆ ಫೀಲ್ ಆಗ್ತಿತ್ತು ಬೇರೆ ಪೇಷಂಟ್ಸ್ ಅಲ್ಲಿ ಎಮರ್ಜೆನ್ಸಿಯಾಗಿ ಬಂದಿರ್ತದೆ ಅವರೊಟ್ಟಿಗೆ ಆ ಪೇಷಂಟ್ ಸ್ವಲ್ಪ ಜೀವ ಒಂದು ಸೀರಿಯಸ್ ಕಂಡೀಷನ್ ಇರ್ತದೆ ಅದಕ್ಕೆ ನಾವು ಇಂಪಾರ್ಟೆಂಟ್ ಕೊಡ್ತಿರುವಾಗ ಕೇವಲ ಒಂದು ಮೈನರಾಗಿ ಒಂದು ಫೀವರ್ ಅಥವಾ ಒಂದು ಕಫ್ ಬಂದು ಅವರಿಗೆ ಕೇರ್ ಕೊಡುವ ಸ್ವಲ್ಪ ಡಿಲೇ ಆಗುವಾಗ ಅವ್ರು ನಮ್ಮ ಮೇಲೆ ಬೈಯುವಂಥ ಸ್ಥಿತಿಯೆಲ್ಲ ಉಂಟು ಆ ಟೈಮ್ ನಮಗೆ ಸ್ವಲ್ಪ ಬೇಜಾರಾಗಿದ್ದು ಉಂಟು ಬೇಜಾರಾಗಿ ತುಂಬ ಫೀಲ್ ಆಗಿದ್ದಂಥ ಸಿಚುವೇಶನ್ ನಾವು ಫೇಸ್ ಮಾಡಿದ್ದೇವೆ ಅದೊಂದು ಬ್ಯಾಡ್ ಮತ್ತು ಒಳ್ಳೆಯದಂದರೆ ಕೆಲವು ಈಗ ತುಂಬ ಈಗ ಅನ್ರೆಸ್ಪಾನ್ಸಿವ್ ಆಗಿ ಒಂದು ಪೇಷಂಟ್ ಬಂದರೆ ನಾವು ಒಂದು ಗಂಟೆಗೆ ಸಿ ಪಿ ಆರ್ ಕೊಟ್ಕೊಂಡು ಎಲ್ಲ ಮಾಡಿ ಅವರು ರಿಕವರಿ ಆಗಿ ನಡ್ಕೊಂಡು ಆಸ್ಪತ್ರೆಯಿಂದ ಹೋಗುವಾಗ ಅದು ನಮಗೆ ಒಳ್ಳೆ ಒಂದು ರಿಸಲ್ಟ್ ಅಂತ ನನಗೆ ಒಂದು ಫೀಲ್ ಆದದ್ದು ಉಂಟು ಪೇಷಂಟ್ ಬಂದು ನಮಗೆ ಆಶೀರ್ವಾದ ಮಾಡಿ ಹೋದಂಥ ದಿನಗಳಲ್ಲಿ ತುಂಬ ಫೀಲ್ ಆಗಿದೆ ಅದೇ ನಮಗೆ ಸಾಕಂತಾಯಿತು ಜೀವನದಲ್ಲಿ ಅದೇ ಪೇಷಂಟ್ ಇಲ್ಲಿಂದ ಅನ್ರೆಸ್ಪಾನ್ಸಿಬಿಲಿಟಿ ಆಗಿ ಬಂದು ರಿಸಸಿಟೇಷನ್ ನಾವು ಮಾಡಿ ಐ ಸಿ ಯುಗೆ ಹೋಗಿ ವೆಂಟಿಲೇಟ್ರಲ್ಲಿ ಪೇಷಂಟ್ ಇದ್ದು ವೆಂಟಿಲೇಟ್ರಿಂದ ಹೊರಗೆ ಬಂದು ನಾರ್ಮಲ್ ಲೈಫ್ ಆಗಿ ಬಂದು ಡಿಸ್ಚಾರ್ಜ್ ಆಗಿ ಹೋಗುವಾಗ ನಮ್ಮನ್ನು ಗುರುತಿಸಿ ನಿಲ್ಲಿಸಿ ಮಾತಾಡಿ ಬ್ಲೆಸ್ಸಿಂಗ್ ಕೊಟ್ಟು ಹೋದ ದಿನಗಳು ಭಾಳ ಒಂದು ಜೀವನದಲ್ಲಿ ಒಂದು ಸ್ಮರಣೀಯ ದಿನ ಅಂತ ನನ್ನ ಒಂದು ಅನಿಸಿಕೆ ತುಂಬ ಎಪ್ರಿಷಿಯೇಟ್ ಮಾಡ್ತಾರೆ
ನೀವು ತುಂಬಾ ಅಂದ್ರೆ ಸ್ಟ್ರಗಲ್ ಮಾಡಿದ್ರೆ ಪೇಷಂಟ್ ಅನ್ನು ರಿಕವರ್ ಮಾಡಲಿಕ್ಕೆ ತುಂಬಾ ನಿಮ್ಮಿಂದ ತುಂಬಾ ಹೆಲ್ಪ್ ಆಗಿದೆ ಅಂತ ತುಂಬಾ ಮೆಂಬರ್ಸ್ ಪೇಷಂಟ್ ಪಾರ್ಟಿ ಬಂದು ನಮಗೆ ಹೇಳ್ತಾರೆ ಅಂದ್ರೆ ನಾವು ಅವರು ನಾವು ವರ್ಕ್ ಮಾಡೋದನ್ನ ಅವರು ನೋಡ್ತಾರಲ್ಲ ಸೋ ಹಾಗೆ ಅವರು ನಮಗೆ ಅವರು ಅಪ್ರಿಷಿಯೇಷನ್ ಮಾಡ್ತಾರೆ ಹೌದು ಪಿಪಿ ಕಿಟ್ ಹಾಕೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಪಿಪಿ ಕಿಟ್ ಹಾಕಿರೋದು ತುಂಬ ಕಷ್ಟನೇ ಎಲ್ಲರೂ ಹೇಳಬಹುದು ಹಾಸ್ಪಿಟಲ್ಗೆ ಬರ್ತಾರೆ ಪಿಪಿ ಕಿಟ್ ಹಾಕ್ತಾರೆ ಏನಿಲ್ಲ ಅವರಿಗೆ ಅಂತ ಹೇಳಿ ಬಟ್ ಅವರು ಒಂದು 5 ಮಿನಿಟ್ಸ್ ಹಾಕಿ ನಿತ್ರೆ ಗೊತ್ತಾಗ್ತದೆ ಅದರ ಕಷ್ಟ ಏನು ಅಂತ ಹೇಳಿ ಬಟ್ ನಾವು ಅದ ಯಾವ ಥಿಂಕ್ ಮಾಡೋದಿಲ್ಲ ಮೊದಲು ಕಷ್ಟ ಆಗ್ತಿತ್ತು ಹಾಕಬೇಕಾದ್ರೆ ಮತ್ತೆ ಮತ್ತೆ ಪೇಷಂಟ್ ಅನ್ನು ನೋಡ್ತಾ ಅಂದ್ರೆ ಹಾಕಿ ಅಭ್ಯಾಸ ಆಗಿ ನಮಗೆ ಅದರದ ಅಷ್ಟು ಕಷ್ಟ ಅನುಭವ ಆಗಲಿಲ್ಲ ಮೊದಲು ತುಂಬಾ ಕಷ್ಟ ಆಗ್ತಿತ್ತು ಹೀಗೆ ಬಾಯ್ಸ್ ಆದ್ರೆ ಪರವಾಗಿಲ್ಲ ಗರ್ಲ್ಸ್ ಅಸಿಗೆಲ್ಲ ತುಂಬಾ ಕಷ್ಟ ಒಂದು ವಾಶ್ರೂಮ್ ಗೆ ಹೋಗಬೇಕಾದ್ರೆ ಅಥವಾ ಒಂದು ಫುಡ್ ಮಾಡಬೇಕಾದ್ರು ತುಂಬಾ ಕಷ್ಟ ಆಗ್ತದೆ ನಾವು ಪೇಷಂಟ್ ಅನ್ನು ಬಿಟ್ಟು ನಾವು ಫುಡ್ ಮಾಡ್ ಅಂದ್ರೆ ನಮ್ಮ ಟೈಮಿಂಗ್ ಫುಡ್ ಮಾಡೋ ಟೈಮ್ ಅಲ್ಲಿ ನಾವು ಫುಡ್ ಮಾಡಿದೇನಿಲ್ಲ ಅದನ್ನೆಲ್ಲ ಬಿಟ್ಟು ನಾವು ಪೇಷಂಟ್ ಕೇರ್ ಅನ್ನು ತುಂಬಾ ನಾವು ಇಂಪಾರ್ಟೆಂಟ್ ಕೊಡ್ತೇವೆ ಅದು ಇಂಪಾರ್ಟೆಂಟ್ ಕೊಟ್ಟೆ ನಮ್ಮ ದೈನಂದಿನ ಕೆಲಸಗಳು ಏನಿದೆ ಅದನ್ನ ಮಾಡ್ತೇವೆ ಪಿಪಿ ಕಿಟ್ ಹಾಕೋ ತುಂಬಾ ಕಷ್ಟ ಇತ್ತು ಮೊದಲು ಇವಾಗ ನಮಗೆ ಹಾಕಿ ಅಭ್ಯಾಸ ಆದ್ರಿಂದ ಅಷ್ಟೊಂದು ಕಷ್ಟ ಅಂತ ಅನ್ಸಲ್ಲ ಪಿಪಿ ಕಿಟ್ ಹಾಕಿ ಸೇವೆ ಕೊಡೋದು ತುಂಬಾ ಕಷ್ಟದ ಕೆಲಸ ನೋಡಿ ಈ ರೀತಿ ಎಲ್ಲ ಫೇಸ್ ಶೀಲ್ಡ್ ಅಲ್ಲಿ ಹಾಕಿ ನಾವು ಒಂದು ಪೇಷಂಟ್ ಗೆ ಕೇರ್ ಕೊಡೋದು ಅಷ್ಟು ಸಾಮಾನ್ಯವಾದ ಕೆಲಸ ಅಲ್ಲ ಸ್ವಲ್ಪ ಟಫ್ ಈಗ ನಾವು ಹುಡುಗರಾಗಿ ನಮಗೆ ಟಫ್ ನಮ್ಮ ಪಾಪ ಗರ್ಲ್ಸ್ ಗಳಿಗೆ ತುಂಬಾ ಟಫ್ ಆದರೂ ಸಮಾಜದಲ್ಲಿ ಈ ಒಂದು ಕ್ರೈಸಿಸ್ ಸಿಚುಯೇಷನ್ ಗೆ ನಾವೆಲ್ಲ ನಮ್ಮ ಎಲ್ಲ ಕಷ್ಟವನ್ನು ಬದಿಗಿಟ್ಟು ಸೇವೆಗೆ ಇಂಪಾರ್ಟೆಂಟ್ ಕೊಡ್ತಿದ್ದೇವೆ ಹಾಗಾಗಿ ಇದನ್ನ ಹಾಕೊಂಡು ನಮಗೆ ಇದೊಂದು 1 ಗಂಟೆ ನಾನು ಇದನ್ನ ಹಾಕೊಂಡ್ರೆ ಫುಲ್ ಚಂಡಿ ಆಗಿರ್ತೀನಿ ಒಳಗೆ ಸ್ವಲ್ಪ ಸ್ಮೆಲ್ಸ್ ಬರ್ತದೆ ಸ್ವೆಟಿಂಗ್ ಇಂದಾಗಿ ಇದನ್ನ ಇಟ್ಕೊಂಡು ನಾವು ಸರ್ವಿಸ್ ಕೊಡುವುದೇ ಒಂದು ಕಷ್ಟದ ಕೆಲಸ ಗರ್ಲ್ಸ್ ಆಸ್ ವೆಲ್ ಆಸ್ ಬಾಯ್ಸ್ ಗೆ ಗರ್ಲ್ಸ್ ಗೆ ತುಂಬಾ ಕಷ್ಟ ಅಂತ ನಂದು ಒಂದು ಫೀಲ್ 12 ಗಂಟೆ ನಮಗೆ ನೈಟ್ ಡ್ಯೂಟಿ ಆದ್ರೆ 14 ಗಂಟೆ ಆಗ್ತದೆ ಡೇ ಡ್ಯೂಟಿ 10 ಗಂಟೆ ಈಗ ನಾವು ಇಲ್ಲಿ ಆದ್ರೆ ಶಿಫ್ಟ್ ಉಂಟು ನಮ್ಮದು 6 ಗಂಟೆ ನಾವು ಎಕ್ಸ್ಚೇಂಜ್ ಮಾಡ್ತಿದ್ದೆ ನಮ್ಮ ಕೋವಿಡ್ ವಾರ್ಡ್ ಅಲ್ಲಿ ಕಂಟಿನ್ಯೂ ಅವರ ಪಿಪಿ ಹಾಕೊಂಡು ಸೇವೆ ಮಾಡ್ತಿದ್ದಾರೆ ಅದು ಸ್ವಲ್ಪ ಕಷ್ಟ ಕೇರ್ ಕೊಡ್ಲಿಕ್ಕೂ ಕಷ್ಟ ಮತ್ತೆ ನಮಗೆ ಕ್ಯಾನುಲ್ ಹಾಕ್ಲಿಕ್ಕೆ ಆಗಲಿ ಬ್ಲಡ್ ಡ್ರಾ ಮಾಡ್ಲಿಕ್ಕೆ ಆಗಲಿ ಮೆಡಿಸಿನ್ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗಲಿ ಎಲ್ಲದಕ್ಕೂ ಈ ಪಿಪಿ ಹಾಕಿ ಕಷ್ಟವೇ ಮತ್ತೆ ಒಂದು ಸಮಾಜದವರು ಲಾಸ್ಟ್ ಇಯರ್ ನಮ್ಮನ್ನು ನೋಡ್ತಿದ್ದ ರೀತಿಯು ಈ ವರ್ಷ ನೋಡ್ತಿದ್ದ ರೀತಿಯು ಸ್ವಲ್ಪ ವ್ಯತ್ಯಾಸ ಆಗಿದೆ ಲಾಸ್ಟ್ ಇಯರ್ ನಾವು ರೋಡಲ್ಲಿ ಹೋಗುವಾಗ ನಮ್ಮ ನೋಡಿಯೂ ನೋಡೋದಾಗಿ ಮಾಡ್ತಿದ್ರು ಈ ವರ್ಷ ನಮಗೆ ಸ್ವಲ್ಪ ವಿಶ್ ಮಾಡ್ತಾರೆ ಅಂದರೆ ಇವನ ಅಗತ್ಯ ನಮಗೆ ಬೀಳಬಹುದು ಅಂತ ಉದ್ದೇಶದಿಂದ ಹಾಗಾಗಿ ಇದೊಂದು ಒಳ್ಳೆ ಪ್ರೋಗ್ರೆಸಿವ್ ಅಂತ ಕಾಣ್ತದೆ ಸಮಾಜದ ದೃಷ್ಟಿ ಸ್ವಲ್ಪ ಚೇಂಜ್ ಆಗಿದೆ ಆಗ ನಮಗೆ ಒಂದು ಫೀಲ್ ಆಗ್ತಿತ್ತು ನಾವು ಅಲ್ಲಿ ಅಷ್ಟು ಸರ್ವಿಸ್ ಕೊಡ್ತಿದ್ದೇವೆ ಜನರು ನಮ್ಮ ಸರ್ವಿಸನ್ನು ಒಂದು ಅರ್ಥೈಸಿಕೊಳ್ಳದೆ ಒಂದು ಐಸೋಲೇಷನ್ ರೀತಿಯಲ್ಲಿ ನಮ್ಮನ್ನು ನೋಡುವಾಗ ಸ್ವಲ್ಪ ಬೇಜಾರಾಗ್ತಿತ್ತು ನಮ್ಮ ಸಹೋದ್ಯೋಗಿಗಳೊಟ್ಟಿಗೆ ನಾವು ಮಾತಾಡ್ತಿದ್ದೆವು ನಾವು ಇಷ್ಟೆಲ್ಲ ಇಲ್ಲಿ ಸರ್ವಿಸ್ ಕೊಡ್ತೇವೆ ಜನರು ಮಾತ್ರ ನಮ್ಮ ನೋಡುವುದು ಒಂದು ಬೇರೆ ದೃಷ್ಟಿಯಿಂದ ಸ್ವಲ್ಪ ಫೀಲ್ ಆಗ್ತಿತ್ತು ಆದರೆ ನಮ್ಮ ಮನೆಯವರು ನಮಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ರು ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗದಾಗಿ ಅದು ಸಮಾಜದವರು ನೋಡುವ ರೀತಿ ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಬೇರೆ ಇತ್ತು ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಇದೆ ನನಗೆ ನಾನು ಯಾವತ್ತು ಇನ್ನು ಮುಂದೆ ಕಂಟಿನ್ಯೂ ಅಷ್ಟೇ ನರ್ಸಿಂಗ್ ಲೈಫಲ್ಲಿ ಕಂಟಿನ್ಯೂ ಮಾಡೋ ಡಿಸಿಷನ್ನು ತಗೊಂಡಿದ್ದೀನಿ ನಾನು ಹೇಳೋದೇನು ಅಂತ ಹೇಳಿದರೆ ನರ್ಸಿಂಗ್ ಅಂತ ಅನ್ನೋ ತಕ್ಷಣ ಎಲ್ಲರೂ ಜಾಸ್ತಿ ಥಿಂಕ್ ಮಾಡೋದು ಇಷ್ಟೇ ನರ್ಸಿಂಗ್ ಅದು ಅಂದರೆ ಹೈಯರ್ ಕ್ವಾಲಿಟಿ ಅಂತ ಹೇಳಿದ್ರೆ ಇಂಜಿನಿಯರ್ ಡಾಕ್ಟರ್ ಅಂತೊಳಗೆ ಎಲ್ಲರ ಮನಸ್ಸಲ್ಲಿ ಬರುವಂಥದ್ದು ಒಳ್ಳೊಳ್ಳೆ ಪೊಸಿಷನ್ ಒಳ್ಳೊಳ್ಳೆ ಲೆವೆಲ್ ಅಂತ ನರ್ಸಿಂಗ್ ಅಂತ ಬಂದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಬರುವಂಥದ್ದು ನರ್ಸಿಂಗ ನರ್ಸಿಂಗ್ ಅಂತ ಅದನ್ನು ತುಂಬ ಜನ ಹೇಳ್ತಾರೆ ನಿಮಗೆ ಸೊ ಅದನ್ನು ಯಾವುದನ್ನು ತಲೆಗೆ ಹಾಕೊಳ್ಳದೆ ನರ್ಸಿಂಗ್ ಬೆಸ್ಟ್ ಯಾಕೆಂತ ಹೇಳಿದ್ರೆ ಎಷ್ಟೋ ಪೇಷಂಟ್ಗಳಿಗೆ ನಾವು ಸರ್ವಿಸ್ ಕೊಡುವಂಥದ್ದು ನಾನು ಹೇಳೋದಂತಲ್ಲ ಎಲ್ಲರೂ ದೊಡ್ಡ ದೊಡ್ಡವರೆಲ್ಲ ಅಂದರೆ ಹಿರಿಯರು ಅವರೆಲ್ಲ ಹೇಳುವಂಥದ್ದು ನರ್ಸ್ ಕೆಲಸ ಅಂತ ಹೇಳಿದರೆ ಒಂದು ದೇವರ ಕೆಲಸ ಅಂತ ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೆ ಅಷ್ಟು ನಾವು ಪೇಷಂಟಿಗೆ ಕೇರನ್ನು ಕೊಡಬೇಕು ಕೊಟ್ಟು ಅವರು ಅಂದರೆ ಪೇಷಂಟ್ ಕೇರ್ ಕೊಡೋ ಮೂಲಕ ಅವರನ್ನೊಂದು ಖುಷಿಪಡಿಸಬೇಕು ನಾನು ಓ ಇನ್ನೂ ನನಗೆ ಲೈಫ್ ಇದೆ ನಾನು ಲೈಫಲ್ಲಿ ಇನ್ನೂ ಅಚೀವ್ ಮಾಡ್ಬೋದು ಆ ಥರ ಥಿಂಕಿಂಗ್ ಆ ಥರ ಎಲ್ಲ ನಾವು ಸಜೆಷನ್ ಕೊಡೋದು ನರ್ಸ್ ಮಾತ್ರ ಸೊ ಎಲ್ಲರಿಗೂ ಹೇಳುವಂತ ಹೇಳಿದ್ರು ನರ್ಸ್ ಅಂತ ಹೇಳಿದ ತಕ್ಷಣ ನರ್ಸಿಂಗ್ ಮಾಡೋದಿಲ್ಲ ಹಾಗೆ ಹೀಗೆ ಅಂತ ಥಿಂಕ್ ಮಾಡದೆ ನರ್ಸಿಂಗ್ ಮಾಡಿ ಮತ್ತು ನರ್ಸ್ ಮಾಡಬೇಕಾದ್ರೂ ಕೂಡ ನಿಮ್ಮ ಜಾಗೃತೆ ನೀವಿರಿ ನಾವು ಸೇವಾದಾಗೆ ಆಗುತ್ತೆ ನಮ್ಮ ಕುಟುಂಬ ಕೂಡ ಸೇವಾದಾಗೆ ಆಗುತ್ತೆ ಈ ನರ್ಸಸ್ ಡೇ ಯಾಕೆ ಬಂತಂತ ಹೇಳಿದರೆ 1820 ಮೇ 12ಗೆ ಫ್ಲೋರೆನ್ಸ್ ನೈಟಿಂಗೇಲ್ ನರ್ಸಸ್ ಮದರ್ ಅಂತ ನಾವು ಕರಿತೇವೆ 1853 ಕ್ರಿಮಿಯನ್ ವಾರ ಆಗಿತ್ತು ಆ ಸಂದರ್ಭದಲ್ಲಿ ಅವರು ಮಾಡಿದ ಸೇವೆ ಸೋಲ್ಜರ್ಸಿಗೆ ಆ ಸೇವೆಯನ್ನು ಗುರುತಿಸಿ ವಿಶ್ವ ಆರೋಗ್ಯ ಸಂಸ್ಥೆ ಅವರ ಜನ್ಮದಿನವನ್ನು ನರ್ಸಸ್ ಡೇ ಅಂತ ಸಿಲೆಕ್ಟ್ ಮಾಡಿದೆ ಈ ಮೇ 6ರಿಂದ ಬಹುಶಃ ಮೇ 12ವರೆಗೆ ನರ್ಸಸ್ ವೀಕ್ ಅಂತ ಎಲ್ಲ ಹಾಸ್ಪಿಟಲಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ
ಕೆಲವೆಲ್ಲ ಆಕ್ಟಿವಿಟೀಸ್ ಬೆಸ್ಟ್ ನರ್ಸಿಂಗ್ ಅವಾರ್ಡ್ ಪ್ಲೇಯರೆಲ್ಲ ಇದು ಆಕ್ಟಿವಿಟೀಸಲ್ಲಿ ವಿನ್ನರ್ಸ್ ಆಗಿದೆ ಅವರಿಗೆ ಪ್ರೈಸ್ ಕೊಡುವಂಥ ದಿನವೆಲ್ಲ ಉಂಟು. ಅದು ಲಾಸ್ಟ್ ಇಯರ್ ಮತ್ತು ಈ ವರ್ಷ ಯಾವುದೇ ಹಾಸ್ಪಿಟಲಲ್ಲಿ ಈ ಒಂದು ಡೇ ಸೆಲೆಬ್ರೇಷನ್ ಮಾಡಿ ಇರಲಿಕ್ಕಿಲ್ಲ ಅಂತ ಅನಿಸಿಕೆ. ಹಾಗಾಗಿ ವಿಶ್ವಸಂಸ್ಥೆಯೇ ಅಥವಾ ನಮ್ಮ ಗೌರ್ಮೆಂಟ್ ಆಗಲಿ ನಮಗೋಸ್ಕರ ಒಂದು ದಿನವನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ದಕ್ಕೆ ನಮಗೆ ಒಂದು ತೃಪ್ತಿ ಉಂಟು. ಸಮಾಜ ಗುರುತಿಸ್ತಲ್ಲ ನರ್ಸಸ್ ಡೇ ಉಂಟಂತ ಹೇಳಿ. ಹಾಗೆ ಸಮಾಜದವರಲ್ಲಿ ನಾವು ಒಂದು ರಿಕ್ವೆಸ್ಟ್, ನಮಗೂ ಒಂದು ಫ್ಯಾಮಿಲಿ ಉಂಟು, ನಾವು ಸಹ ಇಷ್ಟು ಕಷ್ಟಪಟ್ಟು ಸೇವೆ ಕೊಡ್ತಿದ್ದೇವೆ, ನಮ್ಮಲ್ಲಿ ಏನಾದರೂ ಒಂದು ನ್ಯೂನತೆ ಏನಾದರೂ ಆದರೆ ಸಹಕರಿಸಬೇಕು. ಒಂದು ಸಿಟ್ಟಲ್ಲಿ ಬಿಹೇವ್ ಮಾಡದೆ ನಮ್ಮ ಸರ್ವಿಸ್ಸಿಗೆ ನೀವು ಒಳ್ಳೆ ಸಪೋರ್ಟ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತಿದ್ದೆ.